ಈಗ ನೋಡ್ತಾ ಇರುವಂಥ ಮೆಣಸಿನಕಾಯಿ ಗಿಡ, ಇದು ಒಂದು ಆರ್ಗ್ಯಾನಿಕ್ ಪ್ರೊಡಕ್ಷನ್ ಮಾಡಿದಂಥದ್ದು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಳುವರಿ ಪಡೀಬಹುದು ರೈತರು. ಉದಾಹರಣೆಗೆ ತೋರಿಸ್ತಾ ಇದ್ದೀನಿ, ಇದು ಒಂದು ಗಿಡದಲ್ಲಿ ಒಂದು ಟೊಂಗೆಯಲ್ಲಿ ಕಂಡು ಬರುವಂತಹ ಮೆಣಸಿನಕಾಯಿ. ಸೊ ಒಟ್ಟು ಒಂದು ಗಿಡದ ಈ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಈಗಾಗಲೇ ಇದರ ಮೂರು ಪಟ್ಟು ಮೆಣಸಿನಕಾಯಿ ಬಿಡಿಸಾಗಿದೆ. ಹಾಗೂ ಈಗ ನೋಡ್ತಾ ಇರುವಂಥದ್ದು ಇದು ನಮ್ಮ ಈಗ ನಾಲ್ಕನೇ ಬೀಡ್ ಅಥವಾ ನಾಲ್ಕನೇ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಇಷ್ಟಲ್ದನ ಇನ್ನು ಕೆಲವು ನೋಡಿದರೆ ಈ ಸದ್ಯ ಇನ್ನೂ ಮತ್ತು ಹೂ ಬಿಡು ಹಂತದಲ್ಲಿನೂ ಐತಿ. ಇದಕ್ಕಾಗಲೇ ನಾವು ಏನು ಯೂಸ್ ಮಾಡೀವಿ ಅಂತಂದರೆ, ಇದರ ಯಾವುದೋ ಕೆಮಿಕಲ್ ಗೊಬ್ಬರದಕ್ಕಿಂತ ಹೆಚ್ಚಿಗೆ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಕೆಲವೊಂದಿಷ್ಟು ದೇಸಿ ಕಂಪ್ನಿಗಳು ಕೊಡುವಂತಹ ಒಂದು ಜಿಂಕ್ ಮತ್ತು ಫಾಸ್ಫೈಟ್ ಫಾಸ್ಫರಸ್ ಆರ್ಗ್ಯಾನಿಕ್ ವಿಧದೊಳಗೆ ಪಡ್ಕೊಂಡು ಹಾಕಿದ್ದೈತಿ. ಈ ಒಂದು ಬೆಳೆ ಈಗ ನಿಮ್ಗೆ ಇಷ್ಟೋ ತನಕ ತೋರಿಸಿದ್ದು ಕೆಂಪು ಮೆಣಸಿನಕಾಯಿ. ಸೊ ಇನ್ನೂ ಎಷ್ಟು ಹಸಿರು ಮೆಣಸಿನಕಾಯಿ ಅಂದರೆ ಇನ್ನೂ ಕೆಂಪು ಆಗೋದ್ರೊಳಗೆ ಐತಿ ಅನ್ನೋದನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರಿಂದ ರೈತರು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೋದು, ಅದಲ್ದನ ಹೆಚ್ಚಿನ ಲಾಭವನ್ನು ಕಡಿಮೆ ಖರ್ಚಿನಲ್ಲಿ ಪಡಿಬೋದು ಅಂಥೇಳಿ ಈ ವಿಡಿಯೋ ಮೂಲಕ ಒಂದು ಆರ್ಗ್ಯಾನಿಕ್ ಪ್ರೊಡಕ್ಷನ್ ಸಂಬಂಧಪಟ್ಟಂಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಕೆಮಿಕಲ್ ನಮ್ಮ ಆಹಾರದಲ್ಲಿರೋದ್ರಿಂದ ಅದನ್ನು ತಪ್ಪಿಸಿ ಒಂದು ಹೆಲ್ದಿ ಪ್ರೊಡಕ್ಷನಿಗೆ ಅನುಕೂಲ ಆಗಲಿ ಅನ್ನೋ ಸಂಬಂಧ ಮಾಡಿದಂಥ ಈ ವಿಡಿಯೋ. ಸೊ ಇದನ್ನು ನಿಮಗಾಗಿ ಕೊಡ್ತಾ ಇದ್ದೀನಿ. ಪೂರ್ತಿ ಹೊಲ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೆಣಸಿನಕಾಯಿ ನೋಡೋಕ್ಕೆ ಸಿಗುತ್ತೆ ಅನ್ನೋದು. ಕೆಂಪು ಮೆಣಸಿನಕಾಯಿ ಈಗಾಗಲೇ ಮೂರು ರೌಂಡ್ ಹರಿದಿದ್ದಾರೆ, ಈಗ ನೆಕ್ಸ್ಟ್ ನಾಲ್ಕನೇ ರೌಂಡ್ ತೆಗಿಬೇಕಾಗೈತಿ. ಆದ್ರೂ ಇಷ್ಟು ಪ್ರೊಡಕ್ಷನ್ ಐತಿ ಅಂದರೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದ್ದ ಕಾರಣ. ಥ್ಯಾಂಕ್ ಯು.